ಲಂಚ ತಗೊಂಡ ಆರೋಪ ಮ್ಯಾಲ ಎಂಎಲ್ಎ ವೈ ಸಂಪಂಗಿಗೆ ಜಾಮೀನು ಕೊಡಂಗಿಲ್ಲ ಅಂತ ಲೋಕಾಯುಕ್ತ ಕೋರ್ಟ್ ಹೇಳಿದೆ. ಲಂಚ ತಗೊಂಡ ಆರೋಪದ ಮ್ಯಾಲ ಎಂಎಲ್ಎ ವೈ ಸಂಪಂಗಿ ಜಾಮೀನು ರದ್ದಾಗೈತಿ. ಇದರ ಬಗ್ಗೆ ಆದೇಶನು ಹೊರಡಸೈತಿ. ಕಂಪ್ಲೇಂಟ್ ಕೊಟ್ಟ ಫಾರೂಕ್ ಮನವಿಯನ್ನ ಕೋರ್ಟ್ ಪುರಸ್ಕರಿಸಿದ. ಸಾಕ್ಷಿಗಳ ವಿಚಾರಣೆ ಮುಗಿ ಮಟ್ಟ ಸಂಪಂಗಿ ಅವರನ್ನ ನ್ಯಾಯಾಂಗ ಬಂಧನ ಕೊಪ್ಸೈತಿ. 2009 ಜನವರಿ 29ನೇ ತಾರೀಕು ಲಂಚ ತಗೋಬೇಕಾದ್ರ ಸಿಕ್ಕಿ ಬಿದ್ದಿದ್ರು. ವಿಚಾರಣೆ ಮಾಡಿದ ಕೋರ್ಟ್ ಸತ್ಯಾಸತ್ಯತೆಯನ್ನ ನೋಡಿ ಈ ಆದೇಶ ಕೊಟ್ಟದ. ಸಂಪಂಗಿ ನಮಗೆ ಬಹಳ ಕಿರಿಕಿರಿ ಕೊಡ್ತಿದ್ರು ಅಂತ ಕಂಪ್ಲೇಂಟ್ ಕೊಟ್ಟಿದ್ದ ಶಾರುಕ ಆರೋಪ ಮಾಡ್ಯಾರ. मतकोणु नम प्रतिनिधि मंजुनाथ मंजुनाथ या संपंग जमीन को हंग विचारण नड़ीतर बे हाँ श्वेता इवत्तु जामीन अर्जी अंद्रे हिंदे जमीन कैंसल अंत इवत्तु दूरदार फारूक न्यायालय फिर्याद अदर अंद्रे कळेद बारी जमीन संदर्भदल्लि ಅಂದ್ರೆ ಸಾಕ್ಷಿದಾರರಿಗೆ ಆಗಬಹುದು ಅಥವಾ ದೂರುದಾರರಿಗೆ ಆಗಬಹುದು ಯಾವುದೇ ರೀತಿ ಬೆದರಿಕೆ ಹಾಕಬಾರದು ದಾಖಲೆಗಳನ್ನು ನಾಶ ಮಾಡಲು ಯತ್ನಿಸಬಾರದು ಅನ್ನುವಂತ ಒಂದು ಕಂಡೀಷನ್ ಅನ್ನು ಹಾಕಿ ಜಾಮೀನು ಕೊಟ್ಟಿತ್ತು. ಆ ಸಂದರ್ಭದಲ್ಲಿ ಆ ಒಂದು ಕಂಡೀಷನ್ ಅನ್ನು ಇವತ್ತು ಉಲ್ಲಂಘಿಸಿದ್ದಾರೆ ಅನ್ನುವಂತ ಆರೋಪದ ಮೇಲೆ ಪುನಃ ಅವರ ಜಾಮೀನನ್ನು ಕ್ಯಾನ್ಸಲ್ ಮಾಡಲಾಗಿದೆ. ಅಂದ್ರೆ ಕಳೆದ ಬಾರಿ ಕೊಟ್ಟಂತ ಜಾಮೀನು ಕ್ಯಾನ್ಸಲ್ ಆಗಿದೆ. ಈಗ ಅಂದ್ರೆ ನಾಳೆ ಮತ್ತೆ ನಾಡಿದ್ದು ಈ ಉಳಿದ ಏನು ಸಾಕ್ಷ್ಯಗಳ ವಿಚಾರಣೆ ಕೂಡ ನಡೆಯುತ್ತೆ. ಆ ವಿಚಾರಣೆ ಮುಗಿಯುವ ತನಕ ನ್ಯಾಯಾಂಗ ಬಂಧನದಲ್ಲಿ ಇರುವಂತೆ ಕೋರ್ಟ್ ಇವತ್ತು ಆದೇಶ ಮಾಡಿದೆ. ಶ್ವೇತಾ ಮಂಜುನಾಥ್ ಎಲ್ಲಿ ಮಟ್ಟ ನ್ಯಾಯಾಂಗ ಬಂಧನಕ್ಕೆ ಒಪ್ಸಾರ ಅಂತ ಶ್ವೇತಾ ಮತ್ತೊಮ್ಮೆ ಕೇಳಬಹುದಾ ಎಲ್ಲಿ ಮಟ್ಟ ನ್ಯಾಯಾಂಗ ಬಂಧನಕ್ಕೆ ಒಪ್ಸಾರ ಎಲ್ಲಿ ಯಾವ ಡೇಟ್ ಕೊಟ್ಟಿದ್ದಾರೆ ಇವರಿಗೆ ಅಂತ ಆ ಶ್ವೇತಾ ಈ ತನಕ ಅಂದ್ರೆ ಅಲ್ಲಿ ಸ್ಪಷ್ಟವಾಗಿ ನ್ಯಾಯಾಲಯದ ಆದೇಶ ಇದೆ ಒಂದು ಈ ಸಾಕ್ಷ್ಯಗಳ ವಿಚಾರಣೆ ಪೂರ್ಣಗೊಳ್ಳುವವರೆಗೂ ಅಂದ್ರೆ ಈ ಪ್ರಕರಣದಲ್ಲಿ ಸುಮಾರು ಇಬ್ಬರು ಸಾಕ್ಷಿಗಳಿದ್ದಾರೆ ಆ ಸಂದರ್ಭದಲ್ಲಿ ಆ ಒಂದು ಸಾಕ್ಷ್ಯಗಳ ಪೂರ್ಣ ಮುಗಿಯುವವರೆಗೂ ಅಂದ್ರೆ 3 ದಿನ ಆಗಬಹುದು 5 ದಿನ ಆಗಬಹುದು ಅಥವಾ ಒಂದು ವಾರ ಆಗಬಹುದು ಆ ಸಾಕ್ಷ್ಯಗಳ ವಿಚಾರಣೆ ಪೂರ್ಣ ಮುಗಿದ ಬಳಿಕ ಅವರ ನ್ಯಾಯಾಂಗ ಬಂಧನದಿಂದ ಬಿಡುಗಡೆ ಆಗುತ್ತೆ. ಅಲ್ಲಿಯವರೆಗೂ ಅವರು ನ್ಯಾಯಾಂಗ ಬಂಧನದಲ್ಲಿ ಅಂದ್ರೆ ಜೈಲಿನಲ್ಲೇ ಇರಬೇಕು ಅನ್ನುವಂತ ಒಂದು ಆದೇಶ ಕೋರ್ಟ್ ನಿಂದ ವರದಿದೆ. ಮಂಜುನಾಥ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನ ಎಷ್ಟು ಸಾಕ್ಷಿಗಳ ವಿಚಾರಣೆ ನಡೆಯಬೇಕಾಗಿದೆ ಪ್ರಮುಖವಾಗಿ ಫಾರೂಕ್ ಅವರು ಅಂದ್ರೆ ದೂರುದಾರ ಕಂ ಪ್ರಮುಖ ಸಾಕ್ಷಿ ಆಗಿರುವಂತಹ ಫಾರೂಕ್ ಅವರ ವಿಚಾರಣೆ ಇತ್ತು. ಆ ನಂತರ ಇನ್ನೊಬ್ಬ ಸಾಕ್ಷಿಯ ವಿಚಾರಣೆ ಅಂದ್ರೆ ಅರುಣ್ ಕುಮಾರ್ ಅನ್ನುವಂತವರು ಇನ್ನೊಬ್ಬರ ಸಾಕ್ಷಿ ವಿಚಾರಣೆ ಆಗಬೇಕಾಗಿದೆ. ಅದನ್ನ ನಾಳೆ ವಿಚಾರಣೆ ಮಾಡ್ತೇನೆ ಅಂತ ಕೋರ್ಟ್ ಈಗ ಆಲ್ರೆಡಿ ನಾಳೆಗೆ ವಿಚಾರಣೆಯನ್ನ ಮುಂದೂಡಿದೆ. ಹಾಗಾಗಿ ನಾಳೆ ಅವರದು ಮುಗಿದ್ರೆ ಸೋಮವಾರ ಭಾನುವಾರ ರಜೆ ಆಗಿರೋದ್ರಿಂದ ಸೋಮವಾರ ಹೊರಗಡೆ ಬರಬಹುದು ಅಥವಾ ಸೋಮವಾರಕ್ಕೂ ಇನ್ನೂ ಅಂದ್ರೆ ವಿಚಾರಣೆ ಮುಂದುವರೆದ್ರೆ ಅಥವಾ ಈ ಕಡೆ ಲೋಕಾಯುಕ್ತ ಪರವಾದಂತ ಲೋಕಾಯುಕ್ತರ ಪರ ವಕೀಲರು ಕೂಡ ಅದರ ಬಗ್ಗೆ ಏನಾದ್ರೂ ಮಾಹಿತಿಗಳು ಪಡೆದು ಮತ್ತೆ ಕೊಡುವಂತದ್ದು ಮತ್ತೆ ಆ ಸಂದರ್ಭದಲ್ಲಿ ಅಂದ್ರೆ ಸ್ಲಾಪಾದಂತ ಸಂದರ್ಭದಲ್ಲಿ ತೆಗೆದುಕೊಂಡಂತ ಹಣ ಇವೆಲ್ಲ ಪ್ರಾಪರ್ಟಿಯನ್ನು ಕೂಡ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಸೊ ಈ ಎಲ್ಲಾ ಪ್ರಕ್ರಿಯೆ ಮುಗಿದ್ರೆ 2-3 ದಿನದಲ್ಲಿ ಆಗ್ಬಹುದು. ಒಂದೊಮ್ಮೆ ಅದು ಇನ್ನೂ ಎಳ್ಕೊಂಡು ಹೋಗ್ತಾ ಇದೆ ಅಂದ್ರೆ ಕ್ರಾಸ್ ಎಕ್ಸಾಮಿನೇಷನ್ ಇನ್ನು ಮುಂದುವರೆತಾ ಹೋದ್ರೆ ಅದು ಮುಗಿಯೋ ತನಕ ಅನ್ನುವಂತ ಆದೇಶವನ್ನ ಇವತ್ತು ಹೊರಡಿಸ್ತಾರೆ. ಮಂಜುನಾಥ್ ಈ ಹಿಂದೆ ಜಾಮೀನು ಕೊಟ್ಟಿದ್ದನ್ನ ಈಗ ರದ್ದು ಮಾಡಲಾಗಿದೆ. ಹಾಗಾದ್ರೆ ಯಾವ ಅಂಶಲಿ ಪ್ರಮುಖ ಕಾರಣ ಅಂತ ನಾನು ಆಗ್ಲೇ ಹೇಳಿದೆ ಶ್ವೇತಾ. ಪ್ರಮುಖವಾಗಿ ಕಳೆದ ಬಾರಿ ಜಾಮೀನು ನೀಡುವಂತ ಸಂದರ್ಭದಲ್ಲಿ ಒಂದಷ್ಟು ಕಂಡೀಷನ್ ಅಂದ್ರೆ ಷರತ್ತುಗಳನ್ನ ವಿಧಿಸಿ ನ್ಯಾಯಾಲಯ ಜಾಮೀನನ್ನ ನೀಡಿತ್ತು. ಆ ಷರತ್ತುಗಳನ್ನ ಉಲ್ಲಂಘಿಸಿದ್ದಾರೆ ಅನ್ನುವಂಥದ್ದು ಇವತ್ತಿನ ಆರೋಪ.
ಆ ಸಂದ ಕಳೆದ ಬಾರಿ ಜಾಮೀನು ನೀಡುವಂತ ಸಂದರ್ಭದಲ್ಲಿ ಅವರಿಗೆ ಸಾಕ್ಷ್ಯಗಳ ನಾಶಪಡಿಸಲಿಕ್ಕೆ ಅಥವಾ ದಾಖಲೆಗಳನ್ನು ನಾಶಪಡಿಸಲಿಕ್ಕೆ ಅಥವಾ ಸಾಕ್ಷಿಗಳಿಗೆ ಬೆದರಿಕೆ ಹಾಕುವುದು ಇಂತ ಯಾವುದೇ ಕ್ರಮ ಅಪರಾಧಗಳ ಚಟುವಟಿಕೆಗಳಲ್ಲಿ ಭಾಗಿಯಾಗಬಾರದು, ಅವರಿಗೆ ಬೆದರಿಕೆ ಹಾಕಬಾರದು, ಯಾವುದೇ ರೀತಿ ತೊಂದರೆ ಆಗಬಾರದು ಅನ್ನುವಂತಹ ಷರತ್ತನ್ನ ವಿಧಿಸಲಾಗಿತ್ತು ಕಳೆದ ಬಾರಿ. ಆದ್ರೆ ಆ ಷರತ್ತನ್ನ ಪ್ರಮುಖ ಷರತ್ತನ್ನೇ ಉಲ್ಲಂಘಿಸಿದ ಹಿನ್ನೆಲೆಯಲ್ಲಿ ಈ ಬಾರಿಯ ಜಾಮೀನನ್ನ ಅಂದ್ರೆ ಈ ಬಾರಿ ವಿಚಾರಣೆ ಸಂದರ್ಭದಲ್ಲಿ ಈ ಹಿಂದೆ ಕೊಟ್ಟಿದ್ದಂತ ಜಾಮೀನನ್ನ ಈಗ ವಜಾಗೊಳಿಸಲಾಗಿದೆ. ಆ ಸಾಕ್ಷ್ಯಗಳ ವಿಚಾರಣೆ ಪೂರ್ಣಗೊಳ್ಳುವ ತನಕ ನ್ಯಾಯಾಂಗ ಬಂಧನದಲ್ಲಿರುವಂತೆ ಆದೇಶವನ್ನು ಹೊರಡಿಸಲಾಗಿದೆ. ಮಂಜುನಾಥ್, ಹಾಗಾದ್ರೆ ಈಗ ಸಂಪಂಗಿ ಮುಂದಿರುವ ಆಯ್ಕೆಗಳೇನು? ಈಗ ಸಂಪಂಗಿ ಮುಂದೆ ಇರುವಂತಹ ಆಯ್ಕೆಗಳು ಅನ್ನೋದಕ್ಕಂತ ನ್ಯಾಯಾಂಗ ಇದು ಸಾಕ್ಷಿಗಳ ವಿಚಾರಣೆ ಪೂರ್ಣಗೊಳ್ಳುವವರೆಗೂ ಅವರು ನ್ಯಾಯಾಂಗ ಬಂಧನದಲ್ಲಿ ಇರುವುದು ಅನಿವಾರ್ಯ ಆಗುತ್ತೆ. ಸಾಕ್ಷಿಗಳ ವಿಚಾರಣೆ ಪೂರ್ಣಗೊಂಡ ಬಳಿಕ ಅಷ್ಟೇ ನ್ಯಾಯಾಂಗ ಅಂದ್ರೆ ಹೊರಗಡೆ ಬಂದು ಪುನಃ ಹೊರಗಡೆ ಬರಬೇಕಾಗುತ್ತೆ. ಅದರ ಮಧ್ಯೆ ಬೇಕಾದ್ರೆ ಹೈಕೋರ್ಟ್ಗೆ ಹೋಗಿ ಈ ಒಂದು ಆದೇಶವನ್ನ ಪ್ರಶ್ನೆ ಮಾಡುವಂತಹ ಒಂದು ರೈಟ್ ಕೂಡ ಅಂದ್ರೆ ಹಕ್ಕು ಕೂಡ ಆರೋಪಿಗಳಿಗೆ ಇದೆ. ಶ್ವೇತಾ ಮಂಜುನಾಥ್, ಲೋಕಾಯುಕ್ತ ಏನ್ ಈ ರೀತಿ ದಾಳಿ ಮಾಡುತ್ತೆ, ಲಂಚ ತಗೊಳ್ಳುವಾಗ ಏನ್ ರೀತಿ ಸಿಕ್ಕಿ ಬೀಳ್ತಾರೆ, ಇವರಿಗೆ ಯಾವುದೇ ರೀತಿಯ ಸರಿಯಾದ ಸೂಕ್ತ ಶಿಕ್ಷೆ ಆಗಲ್ಲ ಅನ್ನುವಂತಹ ಬೇಸರ ಆಯ್ತು. ಇದು ಒಂದ್ ರೀತಿ ಲೋಕಾಯುಕ್ತಕ್ಕೆ ತಕ್ಕ ಮಟ್ಟಿಗೆ ಸಮಾಧಾನ ಅಂತ ಹೇಳ್ಬಹುದು ಅದನ್ನ? ಹೌದು ಶ್ವೇತಾ, ಈಗಷ್ಟೇ ನಮ್ಮ ಲೋಕಾಯುಕ್ತ ಎಸ್ ಪಿ ಪಿ ಅವರು ಅಂದ್ರೆ ಲೋಕಾಯುಕ್ತ ಪರ ವಕೀಲರು ನಮ್ ಜೊತೆ ಮಾತಾಡ್ತಾ ಹೇಳಿದ್ರು, ಯಾವುದೇ ರೀತಿ ಕಾನೂನನ್ನ ಅಂದ್ರೆ ನ್ಯಾಯಾಲಯ ನೀಡುವಂತಹ ಆದೇಶಗಳನ್ನ ಉಲ್ಲಂಘಿಸಿದ್ರೆ ಇಂತಹ ಒಂದು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಈ ಹಿಂದೆ ಅಂದ್ರೆ ಆರೋಪಿಗೆ ಅಂದ್ರೆ ದೂರುದಾರರಿಗೆ ಯಾವ ರೀತಿಯಾದಂತ ಬೆದರಿಕೆ ಇತ್ತು ಅನ್ನೋದಕ್ಕೆ ನಾವು ಈ ಹಿಂದೆ ಅಂದ್ರೆ ಕಳೆದ ಸುಮಾರು 5-6 ತಿಂಗಳ ಹಿಂದೆಯೇ ಈ ಅವ್ರ ಬೆದರಿಕೆ ಇರುವಂತದ್ದು ಮತ್ತೆ ಅವರ ವಿರುದ್ಧ ನಡೀತಾ ಇದ್ದಂತಹ ಸಂಚುಗಳ ಬಗ್ಗೆ ನಾವು ನ್ಯಾಯಾಲಯದ ಗಮನಕ್ಕೆ ತಂದಿದ್ವಿ. ಅದರ ಜೊತೆಗೆ ಇವತ್ತು ಪುನಃ ದೂರುದಾರ ಫಾರೂಕ್ ಅವರು ಪುನಃ ಒಂದು ಅಫಿಡವಿಟ್ ಅನ್ನ ಫೈಲ್ ಮಾಡಿದ್ದಾರೆ. ನನ್ನ ಪ್ರಾಣ ಬೆದರಿಕೆ ಯಾವ ಮಟ್ಟಕ್ಕಿದೆ ಅಂದ್ರೆ ನಾನು ಅಂದ್ರೆ ಸ್ವಯಂವಾಗಿ ದಯಾಮರಣಕ್ಕೆ ಅರ್ಜಿ ಹಾಕಿಕೊಳ್ಳುವಂತಹ ಸಂದರ್ಭಕ್ಕೆ ಬಂದು ನಾನು ನಿಂತಿದ್ದೇನೆ. ಈ ಸಂಬಂಧ ನಾನು ಈಗ ಆಲ್ರೆಡಿ ರಾಷ್ಟ್ರಪತಿಯವರಿಗೂ ಮನವಿಗಳನ್ನ ಕಳಿಸಿದ್ದೇನೆ. ಹ್ಯೂಮನ್ ರೈಟ್ಸ್ ಕಮಿಷನ್ ಕೂಡ ನಾನು ಮನವಿಯನ್ನ ಕೊಟ್ಟಿದ್ದೇನೆ. ಆ ಮಟ್ಟದ ಬೆದರಿಕೆಗಳು ನನಗಿದೆ, ಹಾಗಾಗಿ ನನಗೆ ಅನಿವಾರ್ಯ ಅನ್ನುವಂತಹ ಒಂದು ಅಫಿಡವಿಟ್ ಅನ್ನ ಇವತ್ತು ಫೈಲ್ ಮಾಡಿದ್ರು. ಸೊ ಈ ಎರಡೂ ಅಂಶಗಳನ್ನ ಗಮನಿಸಿದಂತಹ ನ್ಯಾಯಾಲಯ ಅವರ ಜಾಮೀನನ್ನು ಪುನಃ ಇವತ್ತು ರದ್ದುಗೊಳಿಸಿದೆ. ಮಂಜುನಾಥ್, ಈ ರೀತಿ ಸಂಪಂಗಿ ವಿರುದ್ಧ ಕಂಪ್ಲೇಂಟ್ ಕೊಟ್ಟು ಅವ್ರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬೀಳೋ ತರ ಮಾಡಿದ್ದು ಫಾರೂಕ್, ಈಗ ಫಾರೂಕ್ ಹೆಚ್ಚಿನ ಭದ್ರತೆಗೆ ಏನಾದ್ರೂ ಮನವಿ ಮಾಡಿದಾರ ಹೇಗೆ? ಈ ಹಿಂದೆ ಅಂದ್ರೆ ಫಾರೂಕ್ ಅವರಿಗೆ ಭದ್ರತೆಯನ್ನ ಕೇಳಲಾಗಿತ್ತು, ಈ ಹಿಂದೆ ಕೊಟ್ಟಿದ್ದಂತಹ ಗನ್ಮೆನ್ ಭದ್ರತೆಯನ್ನ ಪುನಃ ಈಗ ಮುಂದುವರಿಸಲಾಗಿದೆ. ಅವರಿಗೆ ಯಾವುದೇ ರೀತಿಯ ಬೆದರಿಕೆಗಳು ಬರಬಾರದು ಮತ್ತೆ ಒಂದು ಪಾರದರ್ಶಕವಾಗಿ ಪ್ರಕರಣದ ವಿಚಾರಣೆ ನಡೆಯಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಈ ಹಿಂದೆ ಏನು ಭದ್ರತೆ ಕೊಟ್ಟಿತ್ತು ಅದೇ ಭದ್ರತೆಯನ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಅಂದ್ರೆ ಮುಂದುವರಿಸಲಿಕ್ಕೆ ನ್ಯಾಯಾಲಯ ಸೂಚನೆಯನ್ನು ಕೂಡ ನೀಡಿದೆ. ಶ್ವೇತಾ, ಈಗ ನಾಳೆ ಕೂಡ ಈ ವಿಚಾರಣೆಯನ್ನ ಮುಂದೂಡಲಾಗಿದೆ, ಆದ್ರೆ ನಾಳೆ ಯಾವ ಬಗ್ಗೆ ವಿಚಾರಣೆಯನ್ನ ನಡೆಯುತ್ತೆ ಅಂತ ಹೇಳಿ? ನಾಳೆ ಪ್ರಮುಖವಾಗಿ ನಾನು ಆಗ್ಲೇ ಹೇಳಿದೆ, ಎರಡನೇ ಸಾಕ್ಷಿ ಅಂದ್ರೆ ಇವತ್ತು ಫಾರೂಕ್ ಅವರ ಕ್ರಾಸ್ ಎಕ್ಸಾಮಿನೇಷನ್ ಮುಗೀತು. ಸುಮಾರು ಒಂದು 1/2 ಗಂಟೆಗಳ ಕಾಲ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಸಾಕಷ್ಟು ಆರೋಪಗಳು ಪ್ರತ್ಯಾರೋಪಗಳಿಗೆ ಉತ್ತರಗಳನ್ನ ಅವ್ರು ನೀಡ್ತಾ ಹೋದ್ರು. ಅವರ ಅಂದ್ರೆ ಸಂಪಂಗಿ ಪರ ವಕೀಲರು ಕೇಳಿದಂತ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರಿಸಿದ್ರು. ಅದರ ಜೊತೆಯಲ್ಲಿ ಹೇಳ್ತಾ ಹೋದ್ರು ದಾಖಲೆಗಳು ಸುಳ್ಳಾಗಿದೆ, ನನ್ನ ಮೇಲೆ ವಿನಾಕಾರಣ ಆರೋಪಗಳನ್ನು ಅಂದ್ರೆ ಪ್ರಕರಣಗಳನ್ನು ದಾಖಲಿಸುವಂತಹ ಯತ್ನಗಳು ಕೂಡ ನಡೆದಿದೆ ಅನ್ನುವಂಥದ್ದು ಅವರ ವಾದವನ್ನ ಮುಂದಿಟ್ಟರು ನ್ಯಾಯಾಲಯದ ಮುಂದೆ. ಸೊ ನಾಳೆ ಇನ್ನೊಬ್ಬ ಸಾಕ್ಷಿದಾರನಾದಂತಹ ಅಂದ್ರೆ ಈ ಪ್ರಕರಣದ ನಾಳೆ ಇನ್ನೊಬ್ಬ ಸಾಕ್ಷಿದಾರ ಅರುಣ್ ಕುಮಾರ್ ಅವರ ವಿಚಾರಣೆ ನಾಳೆ ನಡೆಯುತ್ತೆ. ಶ್ವೇತಾ ಮಂಜುನಾಥ್, ಈಗ ಸಂಪಂಗಿ ಪರ ವಕೀಲರು ಏನ್ ಹೇಳ್ತಿದ್ದಾರೆ, ಈ ರೀತಿ ಜಾಮೀನು ಅರ್ಜಿನ ತಿರಸ್ಕರಿಸಿದ್ದಾರೆ, ಜಾಮೀನು ಕೊಟ್ಟಿದ್ದಂತನ ರದ್ದು ಮಾಡಿದ್ದಾರೆ, ಸೊ ಇದನ್ನ ಪ್ರಶ್ನಿಸಬಹುದಾ ಅಂತ ವಕೀಲರು ಏನ್ ಹೇಳ್ತಿದ್ದಾರೆ ಸಂಪಂಗಿ ಪರ ವಕೀಲರು? ಹೌದು ಹೌದು ಶ್ವೇತಾ, ಸಂಪಂಗಿ ಪರ ವಕೀಲರು ಕೂಡ ಹೇಳೋದು ನ್ಯಾಯಾಲಯದ ಮುಂದೆ ವಾದವನ್ನ ಮಂಡಿಸಿದ್ರು. ನಮ್ಮವರು ಯಾವುದೇ ರೀತಿಯಾದಂತಹ ಯಾವುದೇ ಬೆದರಿಕೆ ಕ್ರಮಗಳಿಗೆ ಮುಂದಾಗಿಲ್ಲ. ಅದ್ರ ಜೊತೆಗೆ ಈಗ ಏನು ಬೆದರಿಕೆ ಅಂತ ಹೇಳಲಾಗ್ತಾ ಇದೆ ಫಾರೂಕ್ ಅವರು, ಆ ಬೆದರಿಕೆಗೆ ಸಂಬಂಧಪಟ್ಟಂತೆ ಯಾವುದೇ ದಾಖಲೆಗಳಿಲ್ಲ ಅವ್ರ ಹತ್ರ, ಯಾವುದೇ ದಾಖಲೆಗಳನ್ನು ಕೂಡ ನಮ್ಮ ಮುಂದೆ ಇಟ್ಟಿಲ್ಲ ಅನ್ನುವಂತ ವಾದವನ್ನ ಮಂಡಿಸಿದ್ರು. ಆದ್ರೆ ಈ ಹಿಂದೆನೆ ಅಂದ್ರೆ ಕಳೆದ 6 ತಿಂಗಳ ಹಿಂದೆನೆ ಲೋಕಾಯುಕ್ತ ಪೊಲೀಸಿನವರು ಒಂದು ಮನವಿಯನ್ನು ಸಲ್ಲಿಸಿದ್ರು, ಬೆದರಿಕೆ ಇದೆ ನಮ್ಮ ದೂರುದಾರ ಕಂಪ್ಲೇಂಟ್ಗೆ, ಹಾಗಾಗಿ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ಮನವಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸಿದ್ರು. ಅದು ಒಂದು ಇವತ್ತು ಜೊತೆಗೆ ಅಫಿಡವಿಟ್ ಅನ್ನು ಕೂಡ ಫೈಲ್ ಮಾಡಿದ್ದ ಹಿನ್ನೆಲೆಯಲ್ಲಿ ಎರಡನ್ನು ಪರಿಗಣಿಸಿದಂತ ನ್ಯಾಯಾಲಯ ಇಂತಹ ಒಂದು ಅಂದ್ರೆ ಜಾಮೀನನ್ನು ತಿರಸ್ಕರಿಸಿದಂತ ರದ್ದುಗೊಳಿಸಿದಂತಹ ಆದೇಶವನ್ನು ಹೊರಹಾಕಿದೆ. ಶ್ವೇತಾ.
ಥ್ಯಾಂಕ್ ಯು ಮಂಜುನಾಥ್. ಎಲ್ಲ ಮಾಹಿತಿಗಾಗಿ ಲಂಚ ತಗೊಂಡ ಆರೋಪದ ಮೇಲೆ ಎಂಎಲ್ಎ ವೈ ಸಂಪಂಗಿ ಕೆಜಿಎಫ್ನ ಶಾಸಕ ಸಂಪಂಗಿ ಜಾಮೀನು ರದ್ದಾಗೈತಿ. ರೆಡ್ ಹ್ಯಾಂಡ್ ಆಗಿ ಲಂಚ ತಗೊಳ್ಳೋ ಮುಂದೆ ಲೋಕಾಯುಕ್ತರ ಕೈಗೆ ಸಿಕ್ಕಿ ಬಿದ್ದಿದ್ರ. ಈ ಹಿಂದೆ ಜಾಮೀನು ಕೂಡ ಕೊಟ್ಟಿದ್ರ, ಆದ್ರೆ ಇವರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದ ಫಾರೂಕ್ ನಂಗೆ ಬಹಳ ಕಿರಿಕಿರಿ ಆಗೈತಿ, ಸಂಪಂಗಿ ಅವರು ಬಹಳ ಕಿರುಕುಳ ಕೊಡ್ಲಿಕತ್ತಾರ ಅಂತ ಹೇಳಿ ಮತ್ತೊಂದು ಮನವಿ ಕೊಟ್ಟಿದ್ರು. ಹಿಂಗಾಗಿ ಲೋಕಾಯುಕ್ತ ಕೋರ್ಟ್ ಈಗ ಇವರ ಜಾಮೀನನ್ನು ರದ್ದು ಮಾಡೈತೆ.